ಒಬ್ಬ ಉಡುಪಿಯ ಕಾಂಗ್ರೆಸ್ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂಧಿಸಲ್ಪಟ್ಟಿದೆ, ಇವನ ಜೊತೆ ಸಂಬಂಧ ಇದೆ. ಇವತ್ತಿನವರೆಗೆ ಎಲ್ಲಿಯಾದರೂ ನೋಡಿದರೆ ನೀವು ಕಾಂಗ್ರೆಸ್ ಅವನನ್ನು ಉಚ್ಚಾಟನೆ ಮಾಡಿದೆ ಅಂತ ಹೇಳಿದ್ದು ಹೇಳಿದ್ರೆ ಅವನನ್ನು ಇಟ್ಕೊಂಡಿದ್ದೆ ಹೇಳಿದ್ರೆ ಭಯೋತ್ಪಾದಕರು ಕಾಂಗ್ರೆಸ್ಸಲ್ಲಿದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ಮೊದಲು ಕಾಂಗ್ರೆಸ್ ಪಾರ್ಟಿ ಆಫೀಸಿಗೆ ಬೀಗ ಹಾಕಬೇಕು ಬಂದು ಮಾಡಿ. ನವೆಂಬರ್ 19ನೇ ತಾರೀಕು ಮಂಗಳೂರಿನಲ್ಲಿ ದೇಶವೇ ಬೆಚ್ಚಿ ಬೀಳುವಂಥ ಒಂದು ಬಾಂಬ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ನಾನು ರಿಕ್ಷಾ ವೃತ್ತಿಯ ಮುಖಾಂತರ ದುಡಿಮೆಯಿಂದ ಬದುಕನ್ನು ಸಾಗಿಸ್ತಿರ್ತಕ್ಕಂಥ ಪುರುಷೋತ್ತಮ ಪೂಜಾರಿಯವರ ರಿಕ್ಷಾದಲ್ಲಿ ಬಾಡಿಗೆಯನ್ನು ಪಡೆದು ಮಾನವ ಬಾಂಬರ್ ಬಂದು ಇವರೊಬ್ಬ ರಿಕ್ಷಾದಲ್ಲಿ ಚಲನ ಆಗ್ತಾ ಇರಬೇಕಿದ್ರೆ ಬ್ಲಾಸ್ಟ್ ಆಯಿತು. ಇವತ್ತು ಅದರ ಹಿನ್ನೆಲೆಯನ್ನು NIA ಬಂಧನದ ಮುಖಾಂತರ ಸ್ಪಷ್ಟ ಆಯಿತು. ಬಾಂಬನ್ನು ಮಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡಬೇಕನ್ನುವಂಥ ಉದ್ದೇಶದಿಂದ ಬಂದರೂ ಸಮೇತ ರಿಕ್ಷಾದಲ್ಲಿ ಹೋಗ್ತಾ ಇದ್ದಾಗಲೇ ಅದು ಬ್ಲಾಸ್ಟ್ ಆದ ಕಾರಣ. ಅದರ ಚಾಲಕರಾಗಿರ್ತಕ್ಕಂಥ ಪುರುಷೋತ್ತಮ ಪೂಜಾರಿ ಅವರು 60% ಗಾಯದಿಂದ ಆಸ್ಪತ್ರೆ ಸೇರಿದರು. ಆ ಘಟನೆ ಹಿನ್ನೆಲೆ ಮಂಗಳೂರಲ್ಲಿ ಭಯೋತ್ಪಾದನಾ ಚಟುವಟಿಕೆ ಮುಖಾಂತರ ಇಸ್ಲಾಮಿ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಆಶಯ ಅನ್ನತಕ್ಕಂಥ NIA ಮುಖಾಂತರವಾಗಿ ಸ್ಪಷ್ಟ ಆಗಿದೆ. ಆ ಸಂದರ್ಭದಲ್ಲಿ ಇಡೀ ಸಾರ್ವಜನಿಕರು ಪುರುಷೋತ್ತಮ ಪೂಜಾರಿಯವರ ಜೊತೆ ನಾವಿದ್ದೇವೆ ಅನ್ನುವಂಥದ್ದು ಹೇಳಿತ್ತು. ವಿಶೇಷವಾಗಿ ಆಗ ವೇದವ್ಯಾಸ ಕಾಮತ್ ಅವರು ನಮ್ಮ ಶಾಸಕರು ಪುರುಷೋತ್ತಮ ಪೂಜಾರಿಯವರಿಗೆ ಸರ್ಕಾರದ ಕಡೆಯಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದಕ್ಕೆ, ಆಸ್ಪತ್ರೆಯಿಂದ ಕಾಳಜಿ ವಹಿಸುವುದಕ್ಕೆ ವಿಶೇಷವಾಗಿ ಗಮನ ಹರಿಸಿದರು. ಆ ಸಂದರ್ಭದಲ್ಲಿ ಅವರ ಬದುಕಿಗೆ ಸಮಸ್ಯೆ ಆಗುತ್ತೆ ಅಂತ ಆದಾಗ ಹೊಸದಾಗಿರ್ತಕ್ಕಂಥ ರಿಕ್ಷಾವನ್ನು ತೆಗೆದುಕೊಡಬೇಕು, ಹೊತ್ತಾಗ ಅವರ ಮಗಳಿಗೆ ಮದುವೆ ಇತ್ತು, ಇದೆಲ್ಲದಕ್ಕೂ ಸಹಕಾರಿ ಆಗಬೇಕು ಅಂತ ಹೇಳುವಂಥ ಯೋಚನೆಯಿಂದ ಪಾರ್ಟಿ ಮತ್ತು ವೇದವ್ಯಾಸ ಕಾಮತ್ ಕೂಡ ಅವರು ಹೆಚ್ಚು ಯೋಚನೆ. ಆಗ ವೇದವ್ಯಾಸ ಕಾಮತ್ ಅವರು ಅವರಿಗೆ ನಿರಂತರವಾಗಿ ಹಿಂದಿನ ಹಾಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ರಿಕ್ಷಾವನ್ನು ಕೊಡ್ತೇನೆ ಅನ್ನತಕ್ಕಂಥ ವಾಗ್ದಾನ ಮಾಡಿದರು. ಇವತ್ತು ಅವರು ರಿಕ್ಷಾವನ್ನು ಅವರಿಗೆ ಹಸ್ತಾಂತರ ಮಾಡೋದ್ರ ಮುಖಾಂತರ ಒಂದು ನುಡಿದಂತೆ ನಡೆದ ಶಾಸಕ ವೇದವ್ಯಾಸ ಕಾಮತ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವೇದವ್ಯಾಸ ಕಾಮತ್ ಸೇರಿ ಅವ್ರ ಮನೆಗೆ ಆಧಾರ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ 5 ಲಕ್ಷ ರೂಪಾಯಿಗಳನ್ನು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ಅವರಿಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಕಷ್ಟದಲ್ಲಿರತಕ್ಕಂಥ ಪುರುಷೋತ್ತಮ ಪೂಜಾರಿ ಅವರಿಗೆ ಆಸರೆ ಆಗತಕ್ಕಂಥ ಒಂದು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ. ಎಲ್ಲ ನಗರ ಪಾಲಿಕೆ ಸದಸ್ಯರು, ಮೇಯರ್, ಶಾಸಕರು ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಈಗ ಅವರಿಗೆ ಅವಕಾಶ ಅವಶ್ಯಕತೆಗೆ ಪೂರಕವಾಗಿ ನಾವು ಸರ್ಕಾರವನ್ನು ನೀಡಿದ್ದೇವೆ. ಸರ್ಕಾರ ಈ ಘಟನೆ ಆದ ತಕ್ಷಣ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಅದರ ಇಡೀ ಹಿನ್ನೆಲೆಯನ್ನು ಬಹಿರಂಗಪಡಿಸತಕ್ಕಂಥ ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಆಸ್ಪದವನ್ನು ಕೊಡುವುದಿಲ್ಲ. 2014ರ ನಂತರ ನೀವು ಗಮನಿಸಿದಿರಿ ಇಂಥ ಯಾವುದೇ ಚಟುವಟಿಕೆಗಳು ಈ ದೇಶದಲ್ಲಿ ನಡೀತಾ ಇಲ್ಲ. NIA ಸ್ಥಾಪನೆ ಆದಮೇಲೆ ಇಂಥ ನಗರಗಳು ಮತ್ತು ಜಿಲ್ಲೆಗಳಲ್ಲಿ ನಡೆಯತಕ್ಕಂಥ ಇಂಥ ಕೃತ್ಯಗಳನ್ನು ಸಮೇತ ಹಿಡಿಯುವಂಥ ಬಂಧಿಸುವಂಥ ಕೆಲಸ ಕಾರ್ಯಗಳಾಗ್ತವೆ. ಪೂರ್ಣ ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ ಪ್ರವೀಣ್ ನೆಟ್ಟಾರ ಹತ್ಯಾ ಕೇಸ್ ಇರ್ಬೋದು, ಶಿವಮೊಗ್ಗದ ಹರ್ಷನ ಹತ್ಯಾ ಕೇಸ್ ಇರ್ಬೋದು, ಎಲ್ಲರನ್ನು ಬಂಧಿಸುವಂಥ ಕೆಲಸ ಕಾರ್ಯಗಳು, ಅದರ ಹಿನ್ನೆಲೆಯನ್ನು ಹಿಡಿಯುವಂಥ ಕೆಲಸವನ್ನು NIA ಮಾಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಯ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಯ್ಯ ಕಠಿನವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಂಡು ಇಂಥ ಘಟನೆಗಳನ್ನು ನಿಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರದ ಸಂಯೋಜನೆಯಿಂದ ಯಶಸ್ವಿಯಾಗಿರ್ತಕ್ಕಂಥ ನಿರ್ವಹಣೆ ಮಾಡಿದರೆ ಅದರ ಒಂದು ಹಂತ ಇವತ್ತು ಇದರ ಹಿನ್ನೆಲೆ ಏನು ಅನ್ನುವಂಥದ್ದು ಬಹಿರಂಗ ಆಗಿದೆ. NIA ಮುಖಾಂತರ ಇದು ಒಂದು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನೋದನ್ನು ನೇರವಾಗಿ ಭಯಪಡ ತುಂಬ ಜನ ಅಪಹಾಸ್ಯಗಳನ್ನು ಮಾಡಿದರು. ಕುಕ್ಕರ್ ಹಿಡಿದವರು ಎಲ್ಲರೂ ಬಾಂಬರ್ಗಳ ಕುಕ್ಕರ್ ಬಾಂಬ್ ಭಯೋತ್ಪಾದಕರಿಗೆ ಏನು ಸಂಬಂಧ ಅಂತ ಅಮಾಯಕ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹೇಳಿರುವಂಥದ್ದಲ್ಲ ಅವ ಭಯೋತ್ಪಾದಕ ಅಂತ, ಅಥವಾ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹೇಳಿರುವಂಥದ್ದಲ್ಲ, NIA ಅಧಿಕಾರಿಗಳೇ ನೇರವಾಗಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು ಭಯೋತ್ಪಾದಕ ಅಂತ ಹೇಳಿದೆ.
ಇರತಕ್ಕಂತಹ ಕೃತ್ಯವನ್ನು ನಾವು ಖಂಡಿಸ್ತೇವೆ ಮತ್ತು ಯಾವುದೇ ರೀತಿಯಿಂದ ಘಟನೆಗಳು ನಡೆಯದ ರೀತಿಯಲ್ಲಿ ನಮ್ಮ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಳ್ತದೆ. ಯಾವುದೇ ತುಷ್ಟೀಕರಣದ ನೀತಿಗೆ ನಾವು ಒಗ್ಗೋದಿಲ್ಲ. ಯಾವುದೇ ಮತ ಬ್ಯಾಂಕಿಗೋಸ್ಕರ ಈ ಕಾರಣವನ್ನು ಮಾಡ್ತಾ ಇಲ್ಲ. ಇಂಥ ಯಾವುದೇ ಮತ ಬ್ಯಾಂಕಿಗೆ ರಾಷ್ಟ್ರ ವಿರೋಧಿ ಕೃತ್ಯಗಳಿದ್ರೆ ಯಾರೇ ಇದ್ರೆ ಅದನ್ನು ಸಹಿಸೋದಿಲ್ಲ. ಅದಕ್ಕೆ ಏನು ಇವ್ರಿಗೆ ಅನ್ಯಾಯ ಆಗಿದೋ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಕಾನೂನು ಪ್ರಕಾರ ಮಾಡುವಂಥ ಕೆಲಸ ಕಾರ್ಯಗಳಾಗ್ತದೆ. ಇವರಿಗೆ ಆಗಿರತಕ್ಕಂಥ ಸಮಸ್ಯೆಗಳಿಗೆ ಉತ್ತರದಾಯಿತ್ವವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಶಾಸಕರು ಜನಪ್ರಿಯ ಶಾಸಕರಾಗಿದ್ದ ವಿದ್ಯಾಸ್ಕರು ಸಂಪೂರ್ಣವಾಗಿ ಅವರ ಮನೆಯ ಜೊತೆ ಇದ್ದೇವೆ. ನಾವು ಇಡೀ ಸಮಸ್ಯೆ ಪಾರ್ಟಿ ಅವ್ರ ಜೊತೆ ಇದ್ದೇವೆ. ಈಗಾಗಲೇ ನಮ್ಮ ವಿಚಾರ ಪರಿವಾರದ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರ ನಾವು ಮನೆಯವರು ಇದೆ. ಇಲ್ಲಿಯ ನಗರಪಾಲಿಕೆಯ ಸದಸ್ಯರು ಸಂಪೂರ್ಣವಾಗಿ ಅವತ್ತಿನ ನೋಡಿ, ಈ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಳೆದ 16 ವರ್ಷಗಳು ನಡೀತಾ ಇದ್ದಾವೆ. ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೀತಕ್ಕಂಥ ಪ್ರಯತ್ನಗಳು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಇದೆಲ್ಲವನ್ನು ನಿಲ್ಲಿಸುವ, ಈ ಷಡ್ಯಂತ್ರಗಳನ್ನು ನಿಲ್ಲಿಸುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ. ಆದರೂ ಅಲ್ಲಿ ಇಲ್ಲಿ ಕೆಲವು ಸಂಸ್ಥೆ ಇಂಥ ಭಯೋತ್ಪಾದನಾ ಕಾರ್ಯಗಳು ನಡೀತಾ ಇದೆ. ಏಕೆಯಾಗಿಯೇ PFIಯನ್ನು ನಿಷೇಧ ಮಾಡಿರತಕ್ಕಂಥ ಬೇರೆ ಬೇರೆ ಘಟನೆಗಳಾಗಿದ್ದಾವೆ. ಹಿಂದೆ ಸಿಮಿಯನ್ನು ಒಂದ್ಸರಿ ನಿಷೇಧ ಆಗಿತ್ತು, ಆದರೆ ಬೇರೆ ಹೆಸರಿನಲ್ಲಿ ಬರ್ತವೆ. ಇವತ್ತು ಮಂಗಳೂರಿನಲ್ಲಿ ಆಗಿರುವ ಘಟನೆಯನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅನ್ನತಕ್ಕಂಥದ್ದನ್ನು ಸಂಸ್ಥೆ ಹೇಳಿದೆ. ಅದಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡಿದೆ. ಇದೆಲ್ಲವನ್ನು ಸರ್ಕಾರ ಗಮನಿಸ್ತದೆ ಮತ್ತು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತದೆ. ಅಂದರೆ ನನ್ನ ಪ್ರಶ್ನೆ ಇರತಕ್ಕಂಥ ಇಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇಂಥ ಘಟನೆಗಳಾದಾಗ ಅವ್ರ ಪರವಾಗಿ ನಿಲ್ಲುತ್ತೆ ಹೇಳಿದ್ರೆ ಕಾಂಗ್ರೆಸ್ ಒಂದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ಕೊಡುವ ಪಾರ್ಟಿಯ ಅನ್ನುವಂಥದ್ದು ಅನಿಸ್ತದೆ. ಈಗ ಉದಾಹರಣೆಗೆ ಪುರುಷೋತ್ತಮ ಪೂಜಾರಿ ಇದೆ, ಅದಾ ಘಟನೆ ಆದಾಗ ಅಮಾಯಕ ಅಂತ ಪುರುಷೋತ್ತಮ ಪೂಜಾರಿ ಅಂತ ಹೇಳಬೇಕು. ಅದರ ಬದಲು ಯಾರು NIA ಇದು ಬಂಧಿಸಿದ್ದಾರೆ, ಯಾರು ಭಯೋತ್ಪಾದಕ ಅಂತ ಹೇಳಿದ್ದಾರೆ ಅವನನ್ನೇ ಅಮಾಯಕ ಅಂತ ಹೇಳಿದೆ. ಇವತ್ತು ಅದಕ್ಕೆ ಉತ್ತರ ಸಂಸ್ಥೆ ಕೊಟ್ಟಿದೆ, ನಾವು ಮಾಡಿಸಿದ್ದು ಅಂತ. ಇದಕ್ಕೆ ಕಾಂಗ್ರೆಸ್ ಏನು ಹೇಳುತ್ತೆ, DK ಶಿವಕುಮಾರ್ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಏನು ಹೇಳ್ತಾರೆ. ಈ ಘಟನೆ ನೋಡಿ, ಅದರಲ್ಲಿ ಒಬ್ಬ ಉಡುಪಿಯ ಕಾಂಗ್ರೆಸ್ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂಧಿಸಲ್ಪಟ್ಟಿದೆ, ಇವನ ಜೊತೆ ಸಂಬಂಧ ಇದೆ. ಇವತ್ತಿನವರೆಗೆ ಎಲ್ಲಿಯಾದರೂ ನೋಡಿದರೆ ನೀವು ಕಾಂಗ್ರೆಸ್ ಅವನನ್ನು ಉಚ್ಚಾಟನೆ ಮಾಡಿದೆ ಅಂತ ಹೇಳಿದರೆ ಅವನನ್ನು ಇಟ್ಕೊಂಡಿದ್ದೆ ಹೇಳಿದರೆ ಭಯೋತ್ಪಾದಕರು ಕಾಂಗ್ರೆಸ್ಸಲ್ಲಿದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ಹಾಗಾಗಿ ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಈ ತುಷ್ಟೀಕರಣದ ನೀತಿಯಿಂದಾಗಿ ಇಂಥ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಕಳೆದ 75 ವರ್ಷಗಳಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕಿನ ಆಶೆಯಲ್ಲಿ ಮಾಡಿರ್ತಕ್ಕಂಥ ತುಷ್ಟೀಕರಣ ನೀತಿಯಿಂದ ಈ ರಾಷ್ಟ್ರದಲ್ಲಿ ಇಂಥ ಭಯೋತ್ಪಾದನಾ ಚಟುವಟಿಕೆಗಳು ಹಳ್ಳಿ ಹಳ್ಳಿಗಳಿಗೆ ವ್ಯಾಪಿಸಲಿಕ್ಕೆ ಆಗಿದೆ. ಇವತ್ತು ಇದನ್ನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದ್ರ ಮುಖಾಂತರ ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಯಾವುದೇ ಕಾರಣಕ್ಕೆ ಇಂಥ ಸಂಸ್ಥೆಗಳನ್ನು ಬೆಳಿಲಿಕ್ಕೆ ಬಿಡುತ್ತೆ. ಈಗ DK ಶಿವಕುಮಾರ್ 9 ತಾರೀಕಿಗೆ ರಾಜ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ಇದು ಜಾಸ್ತಿ ಆಗ್ತದೆ, ಅದಕ್ಕೆ ಬಂದ್ ಕರೆ ಎರಡಂದರೆ 9 ಗಂಟೆ 11 ಗಂಟೆ 2 ಗಂಟೆ. ಮೊದಲು ಕಾಂಗ್ರೆಸ್ ಪಾರ್ಟಿ ಆಫೀಸಿಗೆ ಬೀಗ ಹಾಕ್ಬೇಕು ಬಂದ್ ಮಾಡೋದು. ಅವರು ಮೇಡಮ್ ಎಲ್ಲಿ ಬೇಲ್ ಯಾಕೆ ತೊಗೊಂಡ್ರು, ರಾಹುಲ್ ಗಾಂಧಿ ಅವರು ಯಾವ ವಿಷಯದಲ್ಲಿ ಬೇಲ್ ತೊಗೊಂಡ್ರು, ವಾದ್ರಾ ಯಾವ ವಿಷಯದಲ್ಲಿ ಬೇಲ್ ತೊಗೊಂಡ್ರು, DK ಶಿವಕುಮಾರ್ ಮತ್ತು ಇವ್ರು ಯಾಕೆ ತಿಹಾರಿಗೆ ಹೋದರು,